ಈ ಕನ್ನಡ ಕಾಟಿರ ಸಿನಿಮಾ ಬರ್ತಾ ಇದೆ ನೆಕ್ಸ್ಟ್ ಸಲಾರು ಸೊ ಈ ಮೂರು ಕಾಂಪಿಟೇಷನ್ ಅನ್ನೋ ಮಟ್ಟಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಹೋಗಲ್ಲ ಅಂತ ಏನಾದರೂ ಅನಿಸುತ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ನೆಗೆಟಿವಿಟಿ ಮಾತಾಡೋಕ್ಕಾಗಲ್ಲ ಬಟ್ ಅಫ್ಕೋರ್ಸ್ ಕಾಟಿರ ತುಂಬ ಒಳ್ಳೆ ಐಪ್ ತೊಗೊಂಡಿದೆ ಸಾಂಗ್ಸ್ ಟ್ರೈಲರ್ ಎಲ್ಲ ಭಯನಕ್ಕೆ ಇದೆ ದರ್ಶನ್ ಸರ್ದು ಒಂದು ಲಾಸ್ಟಲ್ಲಿ ಒಂದು ಲುಕ್ ಬರುತ್ತಲ್ಲ ಅಲ್ಲಿಂದ ಎಲ್ಲ ಫ್ಯಾನ್ಸ್ ಎಲ್ಲ ಇದ್ದಿದ್ದಾರೆ ಸೊ ನುಗ್ ನೋಡ್ತಾರೆ 29th ಅಂದರೆ ಈ ಕಾಂಪಿಟೇಷನ್ ಅಂತಲ್ಲ ಆ ಮೂವಿ ಚೆನ್ನಾಗಿದ್ರೆ ಆ ಮೂವಿ ಓಡೇ ಓಡುತ್ತೆ ಬಟ್ ಕಾಟಿರ್ನ ಇಡೀ ಕನ್ನಡ ಜನ ಎಲ್ಲ ಆಮೇಲೆ ವರ್ಷದ ಎಂಡ್ ಒಂದು ಕನ್ನಡ ಸಿನಿಮಾಗೆ ಇಟ್ಟ ಅಂತ ಯಾವಾಗಲೂ ಇದೆ ಸೊ ಅಫ್ಕೋರ್ಸ್ ಕಾಟಿರ ನೋಡ್ತಾ ಇದೀವಿ ಎದುರು ನೋಡ್ತಾ ಇದೀವಿ ಸೊ ನಂಗಿದ್ರೆ ನೆಕ್ಸ್ಟ್ ಮೂವಿ ಯಾವ್ದು ನೋಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಡಂಕಿಲ್ ನೋಡಾಯ್ತು ಸಲಾರ್ ನಾಳೆ ಬರ್ತಿದೆ ಕಾಟೇರನು ರೆಡಿ ಇದೆ ಸೊ ಯಾವ ಮೂವಿ ಅದೇ ನಾಳೆ ಸಲಾರ್ ಕನ್ನಡ ನೋಡ್ತೀನಿ 29th ಫ್ಯಾನ್ ಶೋ ಯಾವುದಾದ್ರೂ ಕಾಟೇರ ನೋಡ್ತೀನಿ ಸೊ ನಿಮಗೆ ಈ ಫೈಟ್ ಕೊಡೋ ವಿಚಾರಕ್ಕೆ ಬಂದರೆ ಈಗ ಒಂದು ಮೂವಿ ಆಗೋಯ್ತು ಇನ್ನೆರಡು ಮೂವಿ ಇದೆ ಸಲಾರ್ ಇದೆ ಮತ್ತು ಕಾಟೇರ ಇದೆ ಹೇಗಿರ್ಬೋದು ಅನಿಸುತ್ತೆ ಅಫ್ಕೋರ್ಸ್ ಸಲಾರು ಒಳ್ಳೆ ಓಪನಿಂಗ್ ತೊಗೊಳುತ್ತೆ ಕಾಟೇರ 29th ಅಂದರೆ ಇವೆರಡು ಬಂದಾಗ ಹೋಗಿರುತ್ತಲ್ಲ ಸೊ ಕಾಟೇರ ವರ್ಷದ ಎಂಡಲ್ಲಿ ಬ್ಲಾಸ್ಟ್ ಆಗುತ್ತೆ ಓಕೆ ಏನು ಹೇಳ್ತೀರಿ ಇಲ್ರಿ ಹಾಗಾದ್ರೆ ಈ ವರ್ಷದ ಕೊನೆಯಲ್ಲಿ ಒಂದಷ್ಟು ಮೂವೀಸ್ಗಳು ಅಂದರೆ ಶ್ರೀಧರಲ್ಲ ದಯವಿಟ್ಟು ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ ನಾನು ಹಿಂದಿ ಸಿನಿಮಾಗೆ ಬಂದಿದ್ದೀನಿ ಅಂತಲ್ಲ ನಾನು ಕೈವಾ ನೋಡಿದ್ದೀನಿ ಎಲ್ಲ ಅಂದರೆ ರಿಲೀಸ್ ಆಗೋವೆಲ್ಲ ನಾನು ನೋಡ್ತೀನಿ ಈಗ ಶೂಟ್ ಇಲ್ವಲ್ಲ ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದೀವಿ ಸೊ ನೈಟ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಇರ್ತೀವಿ ಅದಕ್ಕೆ ಎಲ್ಲ ಸಿನಿಮಾಗಳು ನೋಡ್ತೀವಿ ರಾಜ್ಕುಮಾರ್ ಇರಾನಿ ಸರ್ ಫ್ಯಾನ್ ನಾನು ಅಂದರೆ ಸೊ ಅವ್ರಿಗೋಸ್ಕರ ಬಂದು ಈ ಮೂವಿ ರೆಸ್ಪೆಕ್ಟ್ ನೋಡಿದ್ದೀನಿ ಸೊ ಎಲ್ಲರೂ ನೋಡಿ ಕನ್ನಡ ಸಿನಿಮಾಗಳು ಎಲ್ಲ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು